ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಜನವರಿ 21, ಮೈಸೂರಿನಲ್ಲಿ ನಡೆದ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 2024 ನಿರ್ದೇಶಕರ ಮಂಡಳಿಯ ಚುನಾವಣೆಯು ಯಶಸ್ವಿಯಾಗಿ ನಡೆಯಿತು. ಚುನಾವಣೆಯಲ್ಲಿ ಸಾರಿಗೆ ನೌಕರರ ಕೂಟದ ಎಲ್ ಜನಾರ್ದನ್ ಜಾನಿ, ದೀಪು KS, ಧನಂಜಯ ಜಿ, ಪರಮೇಶ್ KN, ಪರಶುರಾಮ್ HC, ಪುಟ್ಟಮಾಬಿ, ಬಸವರಾಜು KS, ಭಾನುಮತಿ GS, ಮುದುಕಪ್ಪ ಗೊರವರ, ಮಂಜೇಗೌಡ, ರಮೇಶ್ BN, ರವಿ R, ವಿಜಯ್ LS, ಶ್ರೀಧರ್ GS ರವರು ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಕೂಟದ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್, ಗೌರವಾಧ್ಯಕ್ಷರಾದ ಸುರೇಶ್, ಮೈಸೂರು ಜಿಲ್ಲಾಧ್ಯಕ್ಷರಾದ ಆನಂದಕುಮಾರ್, ರಾಜ್ಯ ಕಾರ್ಯಾಧ್ಯಕ್ಷರಾದ CD ವಿಶ್ವನಾಥ್, ರಾಜ್ಯ ನಾಯಕರಾದ ಮಹಂತೇಶ್, ತಾಳಶಾಸನ ಮೋಹನ್ ಕುಮಾರ್ M, KS ರಾಘವೇಂದ್ರ, ಭೋಜರಾಜ್, ಜಿಲ್ಲಾ ಕಾರ್ಯದರ್ಶಿ ಗಣೇಶ್ ಹಾಗೂ ಎಲ್ಲಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ಮೈಸೂರು ಸುರೇಶ್ ಅಣ್ಣ ಅವರು ಗೌರವ ರಾಜ್ಯ ಅಧ್ಯಕ್ಷರಿಗೂ, ನಮ್ಮ ಸುರೇಶ್ ಅಣ್ಣವ್ರಿಗೆ, ಸುರೇಶ್ ಅಣ್ಣವ್ರಿಗೆ. ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರ ಸಹೋದರಿಗಳು, ಸೊಸೈಟಿಯ ಸದಸ್ಯರುಗಳಿಗೆ, ಇಂದು ಏನು ನಾವು ಚುನಾವಣೆಯಲ್ಲಿ 16 ಜನ ಅಭೂತಪೂರ್ವ ಯಶಸ್ಸನ್ನು ಕಂಡು ನಿಮ್ಮೆಲ್ಲ ಆಶೀರ್ವಾದದಲ್ಲಿ ಇವತ್ತು ವಿಜಯವನ್ನು ಆಚರಿಸ್ತಾ ಇದ್ದೀವಿ. ನಾನು ಅವತ್ತೇ ಹೇಳಿ ನಾಡದೇವತೆ ಚಾಮುಂಡೇಶ್ವರಿ ತಾಯಿ ನಿಲ್ಸಿರಲಿಲ್ಲ ಅಂತ. ಖಂಡಿತವಾಗಿ ನಮ್ಮ ಜಯ ಅಲ್ಲ, ನೊಂದ ಕಾರ್ಮಿಕರ ನೌಕರರ ಕೂಟದ ಜಯ, ಕೂಟದ ಉಳಿತ ಜಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸೊಸೈಟಿಯ ಅಭಿವೃದ್ಧಿ ಹಾಗೂ ನಾವೇನು ಪ್ರಣಾಳಿಕೆಗಳನ್ನ ಕೊಟ್ಟಿದ್ದೀವಿ ಒಂದೊಂದಾಗಿ ಎಲ್ಲಾನು ನಾವು ಅದನ್ನು ತರ್ತೀವಿ ಅಂತ ಹೇಳ್ತಾ, ಇವತ್ತು ಏನು ಮೈಸೂರಲ್ಲಿ ನಿಜವಾಗ್ಲೂ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ನಮ್ಮ ಸಹಕಾರ ಸಂಘದ ಚುನಾಯಿತ 14 ಜನರನ್ನು ನೀವು ಅಭೂತಪೂರ್ವ ಮತಗಳನ್ನು ಹಾಕಿ ಗೆಲ್ಲಿಸಿರೋದಕ್ಕೆ ಅನಂತಪೂರ್ವ ವಂದನೆಗಳು. ಜೊತೆ ಸೊಸೈಟಿಯ ಅಭಿವೃದ್ಧಿ ಭಾನುಮತಿ ಇದು ನಿಜವಾದ ಗೆಲುವು, ಕಾರ್ಮಿಕರ ಗೆಲುವು, ಕಾರ್ಮಿಕರ ಸಮದ ಗೆಲುವು ನಿಜವಾಗ್ಲೂ ಕೂಡ. ಇದು ಏನ್ ಸೂಚಿಸ್ತದೆ ಅಂದ್ರೆ ನಮಗೆಲ್ಲರಿಗೂ ಕೂಡ ಕಾರ್ಮಿಕರು ಇನ್ನೂ ಕೂಡ ಸತ್ತಿಲ್ಲ, ಬದುಕಿದೀವಿ ಅನ್ನತಕ್ಕಂಥ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ. ಕಾರ್ಮಿಕರು ಯಾವತ್ತೂ ಕೂಡ ನೊಂದಿರಬಹುದು, ಬೆಂದಿರಬಹುದು, ಅದು ಅನುಭವಿಸಿರಬಹುದು, ಆದ್ರೆ ಎಂದೂ ಕೂಡ ತೃದಿಗೆಟ್ಟಿಲ್ಲ ಅಂತಕ್ಕಂಥ ಒಂದು ಮೆಸೇಜ್ ಅನ್ನ ಯಾರು ತಲುಪಿಸಬೇಕು ಅವರಿಗೆ ನಿಜವಾಗ್ಲೂ ತಲುಪಿದೆ. ಇದು ಈ ಒಂದು ಒಗ್ಗಟ್ಟು ಪ್ರದರ್ಶನ ಇಡೀ ರಾಜ್ಯಾದ್ಯಂತ ಆಗಬೇಕು. ಇಡೀ ರಾಜ್ಯದ ಎಲ್ಲ ಕಾರ್ಮಿಕರನ್ನ ಕೈ ಜೋಡಿಸಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ಇದೇ ಒಗ್ಗಟ್ಟನ್ನ ಮುಂದುವರಿಸ್ತಾ ಇಡೀ ರಾಜ್ಯಾದ್ಯಂತ ನಡೀತಕ್ಕಂಥ ಎಲ್ಲಾ ಚುನಾವಣೆಗಳಲ್ಲೂ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಿರ್ಬೋದು, ಬೇರೆ ಬೇರೆ ಚುನಾವಣೆಗಳಿರ್ಬೋದು, ಎಲ್ಲದರೂ ಕೂಡ ನಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಮಾತ್ರ ನಮ್ಮ ಶಕ್ತಿ ಇನ್ನೂ ವೃದ್ಧಿ ಆಗುತ್ತೆ. ಎಲ್ಲೂ ಕೂಡ ನಾವು ವಿಚಲಿತರಾಗೋದು ಬೇಡ. ಇವತ್ತೇನು 15-14 ಜನ ಗೆದ್ದಿದೀವಿ, ಕೇವಲ 7-8 ಮತಗಳಿಂದ ಒಂದು ಸೀಟನ್ನು ಕಳ್ಕೊಂಡಿರ್ಬೋದು ಕೂಡ, ಖಂಡಿತ ಅವರು ಕೂಡ ಧೃತಿಗಳದ್ ಬೇಡ. ನಮ್ಮಲ್ಲಿ ಸ್ಪರ್ಧೆ ಮಾಡಿದಂತ 15 ಜನ ಅಭ್ಯರ್ಥಿಗಳು ಕೂಡ ಸಮರ್ಥರಿದ್ದಾರೆ. ಜನಾರ್ದನ್ ಇರ್ಬೋದು, ಮತ್ತೆ ಧನಂಜಯ ಇರ್ಬೋದು, ಮತ್ತೆ ದೀಪು ಇರ್ಬೋದು, ಭಾನುಮತಿ ಇರ್ಬೋದು, ಪುಟ್ಟಮ್ಮ ಇರ್ಬೋದು, ಪರಮೇಶ ಇರ್ಬೋದು, ಮತ್ತೆ ಪರಶುರಾಮ್ ಇರ್ಬೋದು, ಮತ್ತೆ ಸರಕಾರ ವಿಜಯ್ ಇರ್ಬೋದು,
ಮತ್ತೆ ರವಿಕುಮಾರ್ ಎನ್ ಇರ್ಬೋದು, ರವಿ ಆರ್ ಇರ್ಬೋದು, ಮಂಜೇಗೌಡ ಇರ್ಬೋದು, ರಮೇಶ್ ಬಿ ಎಸ್ ಇರ್ಬೋದು, ಒಟ್ಟು 15 ಜನರಲ್ಲಿ ಒಂದು ಸ್ಥಾನವನ್ನು ಕಳ್ಕೊಂಡಿದ್ವಿ. ಖಂಡಿತವಾಗಿಯೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಪಡ್ಕೋತೀವಿ. ಇನ್ನು ಕೂಟದ ನಡೆ MDMS ಕಡೆ, ಕೂಟದ ನಡೆ ಬೆಂಗಳೂರು ಸೊಸೈಟಿ ಕಡೆ ಅಂತ ಘೋಷವಾಕ್ಯದ ಮುಂದೆ ನಾವು ಮುಂದೆ ಬರ್ತಕ್ಕಂಥ ಚುನಾವಣೆ ಬೆಂಗಳೂರು ಸೊಸೈಟಿಯಲ್ಲೂ ಕೂಡ ನಾವು ಅಧಿಕಾರ ನೀಡಿದ್ದೇವೆ. ಅದೇ ರೀತಿ ಮುಂದೆ ಬರ್ತಕ್ಕಂಥ MDMS ಸೊಸೈಟಿಯಲ್ಲೂ ಕೂಡ ಕೂಟದ ಜೈವೇರಿನ ಬಾರಿಸ್ತೀವಿ ಅಂತ ಹೇಳ್ತಾ ನೀವು ಜೈ ಕೂಟ ಜೈ ಭೀಮ್. ಸ್ವಾಭಿಮಾನಿ ನೌಕರ ಬಂಧುಗಳೇ, ಮೊದಲಿಗೆ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದು ನಮ್ಮ ಗೆಲುವಲ್ಲ, ನೊಂದ ನೌಕರರ ಗೆಲುವು ಮತ್ತು ಸಾರಿಗೆ ನೌಕರರ ಗೆಲುವು. ನಾವು ನಿಮ್ಮ ಸೇವೆಯನ್ನು ಚಾಚು ತಪ್ಪದ ಮುಂದೆ ಖಂಡಿತ ಮಾಡುತ್ತೇವೆ ಎಂದು ನಾನು ಹೇಳಿಪಡುತ್ತೇನೆ. ನನ್ನ ಆತ್ಮೀಯ ಕಾರ್ಮಿಕರೇ, ಇವತ್ತು KSRTC ನೌಕರರ ಕೂಟದ ಒಂದು ವಿಜೃಂಭಣೆಯ ದಿನ ಅಂತ ನಾವು ನಿಜವಾಗ್ಲೂ ಘೋಷಿಸಬಹುದಾಗಿದೆ. ಯಾಕಂತ ಹೇಳಿದ್ರೆ ಕೂಟ ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಪ್ರಬಲವಾಗಿದೆ ಅಂತ ಮೈಸೂರು ತೋರಿಸ್ಕೊಡ್ತಾ ಇರೋದ್ರಿಂದ ಇಡೀ ರಾಜ್ಯಕ್ಕೆ, ಸರ್ಕಾರಕ್ಕೆ ಮತ್ತೆ KSRTC ಕಾರ್ಪೊರೇಷನ್ಗೆ, ಆಡಳಿತ ವರ್ಗಕ್ಕೆ ಒಂದು ಮೆಸೇಜ್ ನಾವು ಕೊಡ್ತಾ ಇದ್ದೀವಿ. ಏನ್ ಮೆಸೇಜ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನ್ ಮೆಸೇಜ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ KSRTC ಕಾರ್ಪೊರೇಷನ್ 4 ನಿಗಮಗಳೇನಿದೆ, ಆ 4 ನಿಗಮಗಳಲ್ಲಿ ಇವತ್ತೇನ್ ನೌಕರರ ಬೆಂಬಲ ಇದೆ ಅಂತ ಹೇಳಿದ್ರೆ ಮೈಸೂರು ಸಾಂಕೇತಿಕವಾಗಿ ಕೂಟಕ್ಕೆ ಎಲ್ಲ ಕಾರ್ಮಿಕರ ಬೆಂಬಲವನ್ನು ಅಸ್ತೋಚಿದೆ. ಇದರ ಅರ್ಥ ಏನಂತ ಹೇಳಿದ್ರೆ ಸಾರಿಗೆ ಸಂಸ್ಥೆ ಇವತ್ತು ನಮ್ಮ ಜೊತೆ ಕೂಟದ ಜೊತೆ ಸಹಕರಿಸಿ ನಮ್ಮ ಮಾತುಕತೆ ಪ್ರಾರಂಭ ಮಾಡಿ ಏನ್ ಸಾರಿಗೆ ನೌಕರರ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾರೆ. ಈಗಲೂ ಅವರು ಎಚ್ಚರಿಕೆ ಆಗ್ತಾರೆ ಮತ್ತೆ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಈ ಕೂಟದ ಜೊತೆ ನೀವು ಹೋದ್ರೆ ಸರ್ಕಾರ ಅವ್ರ ಜೊತೆ ನೀವು ಈ ಸಮಾರಂಭದಲ್ಲಿ ಭಾಗವಹಿಸದ್ರೆ ನಿಮಗೆ ತೊಂದರೆ ಆಗುತ್ತೆ, ನೌಕರರಿಂದ ಹಣ ವಸೂಲಿ ಮಾಡ್ತಾರೆ ಅಂತ. ನಾವು ಈ ಹಣ ವಸೂಲಿ ಮಾಡೋ ದಲ್ಲಾಳಿಗಳಲ್ಲ. ನಾವು ಇವತ್ತು ಒಂದು ಎಚ್ಚರಿಕೆ ಕೊಡ್ಬೇಕೇನಂದ್ರೆ ಇದು ಟ್ರೇಡ್ ಯೂನಿಯನ್ ಅಲ್ಲಿ ಕೂಟ ನಡೀತಾ ಇರುವಂತದ್ದು ಟ್ರೇಡ್ ಯೂನಿಯನ್ ಹಕ್ಕು ಹೇಳಿದ್ರೆ ಸಂವಿಧಾನ ಕೊಟ್ಟಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಹಕ್ಕಿನ ಪ್ರಕಾರ, ಆ ಹಕ್ಕಿನ ಪ್ರಕಾರ ನಮ್ಗೆ ಟ್ರೇಡ್ ಯೂನಿಯನ್ ಹಕ್ಕು ಕೊಟ್ಟಿದೆ. ಆ ಟ್ರೇಡ್ ಯೂನಿಯನ್ ಹಕ್ಕು ಅಂತ ಹೇಳಿದ್ರೆ ನಾವು ಕಾರ್ಮಿಕರಿಂದ ವಂತಿಕೆ ಪಡಿಬಹುದು, ಬೇಡಿಕೆ ಪಡಿಬಹುದು, ಚಂದ ಪಡಿಬಹುದು. ಅದನ್ನ ಕಿತ್ತಾಕೋ ಹಕ್ಕು ಇವತ್ತು ರಾಜ್ಯ ಸರ್ಕಾರದ ಕೆಲವು ಅಧಿಕಾರಿಗಳಿಗೆ ಆಗ್ಲಿ ಇಲ್ಲ ಕೆಲವು ಮಂದಿಗಳಿಗೆ ಆಗ್ಲಿ ಅಂತ ಏನಾದ್ರು ಭ್ರಮೆ ಇದ್ರೆ ಆ ಭ್ರಮೆಯಿಂದ ನಾವು ಇವತ್ತು ಕಿತ್ತಾಕ್ಬೇಕು ಅಂತ, ಆ ಭ್ರಮೆಯಿಂದ ಹೊರಬರಬೇಕು, ನಮ್ಮ ಮಾತುಕತೆ ಪ್ರಾರಂಭ ಮಾಡಬೇಕು. ಕಾರ್ಮಿಕರ ಏನ್ ಸಮಸ್ಯೆ ಇದೆ ಆ ಸಮಸ್ಯೆನ ಈಗಲೇ ಕೂಡಲೇ ಅದನ್ನ ಇತ್ಯರ್ಥ ಮಾಡಬೇಕು ಅಂತ ಹೇಳಿ ಇವತ್ತೇನು ಕಾರ್ಮಿಕರು ಈ 14 ನೌಕರರಿಗೆ ಏನು ಅಭ್ಯರ್ಥಿಗಳಿಗೆ ಈ ಸೊಸೈಟಿ ಮುಖಾಂತರ ಗೆಲುವು ನೀಡಿದ್ದಾರೆ. ಆದ್ರಿಂದ ಗೆಲುವಿಗೆ ನಮಗೆ ಎಲ್ಲ ಕಾರ್ಮಿಕರು ನಾನು ಚರಣೆ ಅಂತ ಈ ಸಂದರ್ಭದಲ್ಲಿ ಮೈಸೂರು ಸ್ಟಾಫ್ ಅಂಡ್ ವರ್ಕರ್ ಚುನಾವಣೆಯಲ್ಲಿ ಇವತ್ತೇನು ಸಾರಿಗೆ ನೌಕರ ಕೂಟ ಜಯಭೇರಿಯನ್ನು ಬಾರಿಸಿದೆ. ಇದು 8ನೇ ವಿಜಯವನ್ನು ಸಾಧಿಸಿದೆ. ಈ ಒಂದು ಸಾರಿಗೆ ನೌಕರರ ಈ ಮತ ಯಾವ ಚುನಾವಣೆ ಆಗಿದೆ ಅಂದ್ರೆ ಇವತ್ತೇನು ಸುಮಾರು ವರ್ಷಗಳಿಂದ ಸಂಘಟನೆಗಳ ಚುನಾವಣೆ ಮಾಡಿಲ್ವಾ, ಆ ಸಂಘಟನೆಗಳ ಚುನಾವಣೆ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ನಾವೆಲ್ಲ ನೌಕರರು ಕೂಡ ಒಗ್ಗಟ್ಟಾಗಿರ್ತೀವಿ. ಯಾವುದೇ ಗೊಟ್ಟು ಭದ್ರಿಕೆಗೆ ಯಾವುದೇ ಅಧಿಕಾರಿಗಳಿಗೆ ನಾವು ಯಾವತ್ತೂ ಕೇರ್ ಮಾಡಲ್ಲ. ಐ ಡೋಂಟ್ ಕೇರ್. ನಾವು ನೌಕರರ ಪರವಾಗಿ ನೌಕರಿಗೆ ಸಿಕ್ತಕ್ಕಂತ ಎಲ್ಲ ಹಕ್ಕುಗಳನ್ನ ತಗ್ಸ್ಕೊಡಕ್ಕೆ ನಾವು ಸತಸಿದ್ಧ ಅಂತಕ್ಕಂತ ಸಂದೇಶವನ್ನ ಇವತ್ತೇನು ಮೈಸೂರು ವಿಭಾಗದ ಸಾರಿಗೆ ನೌಕರರು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಸಾರಿಗೆ ನೌಕರರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೆ ಸರ್ಕಾರಕ್ಕೆ ಒಂದು ಸಂದೇಶ ಏನಪ್ಪ ಅಂದ್ರೆ ನೀವು ಏನು ಇವತ್ತು ಬಹುಪಾಲು ನೌಕರರ ಸಹಕಾರ ಇರ್ತಕ್ಕಂಥ ಸಾರಿಗೆ ನೌಕರರ ಒಂದು ವಿಶ್ವಾಸ ಕಳ್ಕೊಳ್ತಾನೆ. ನೀವು ಬೇರೆ ತರದ ಬಂಡತನ ಮಾಡ್ತಾ ಇದ್ರಿ. ದಯಮಾಡಿ ಇದನ್ನು ಬಿಟ್ಟು ಇನ್ ಮುಂದೆ ಬಹುಪಾಲು ನೌಕರರ ಬೇಡಿಕೆ ಏನಿದೆಯೋ ಅದನ್ನ ಈಡೇರಿಸಬೇಕು. ನೌಕರರ ಬೇಡಿಕೆ ಈಡೇರಿಸೋವರೆಗೂ ಸಾರಿಗೆ ನೌಕರ ಕೂಡ ವಿರಾಮಿಸಲ್ಲ ಅಂತ ಹೇಳಿ ಈ ಮೂಲಕ ನಾನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ.
ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ, ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.